ನಾವು ಬಾಲ್ಯದಿಂದಲೂ ನಮ್ಮ ಹಿರಿಯರು ಪೂಜೆಯ ಸಮಯದಲ್ಲಿ ಹನುಮಂತನಿಗೆ ಲವಂಗವನ್ನು ಅರ್ಪಿಸುವುದನ್ನು ನೋಡಿದ್ದೇವೆ. ಆದರೆ ಇದನ್ನು ಯಾಕೆ ಮಾಡುತ್ತಾರೆ ಎಂಬುದು ನಮಗೆ ಗೊತ್ತಿಲ್ಲ. ಹನುಮಂತನನ್ನು ಪೂಜಿಸುವಾಗ ಲವಂಗವನ್ನು ಯಾಕೆ ಅರ್ಪಿಸಲಾಗುತ್ತದೆ? ಹನುಮಂತನಿಗೆ ಲವಂಗ ಅರ್ಪಿಸುವುದರ ಪ್ರಯೋಜನವೇನು? ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳಿ. ಲವಂಗವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಮನೆಗಳಲ್ಲಿನ ಆಹಾರದ ರುಚಿಯನ್ನು ಹೆಚ್ಚಿಸುವುದರೊಂದಿಗೆ ಪೂಜೆಯಲ್ಲೂ ಕೂಡ ಇದು ಅತ್ಯಂತ ಪರಿಣಾಮಕಾರಿಯಾಗಿದೆ. ನಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಲು, ಕನಸುಗಳನ್ನು ಈಡೇರಿಸಿಕೊಳ್ಳಲು ಲವಂಗವನ್ನು ಬಳಸುವುದು ಅತ್ಯಂತ ಮುಖ್ಯವಾಗಿದೆ. ಅದರಲ್ಲೂ ಹನುಮಂತನ ಪೂಜೆಯಲ್ಲಿ ಲವಂಗವನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಹನುಮಂತನ ಪೂಜೆಯಲ್ಲಿ ಲವಂಗನನ್ನು ಬಳಸುವುದರಿಂದ ನಮ್ಮೆಲ್ಲ ಅಪೇಕ್ಷೆಗಳು ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ. ಗಂಭೀರ ಕಾಯಿಲೆಗಳಿಂದ ಮುಕ್ತಿಯನ್ನ ಪಡೆಯುವುದಕ್ಕೂ ಕೂಡ ಲವಂಗವನ್ನು ಬಳಸಲಾಗುತ್ತದೆ. ಹನುಮಂತನಿಗೆ ಲವಂಗವನ್ನು ಯಾಕೆ ಅರ್ಪಿಸಲಾಗುತ್ತದೆ ಎನ್ನುವುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳಿ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮಸಾಲೆಯು ನಿರ್ದಿಷ್ಟ ದೇವರೊಂದಿಗೆ ಸಂಬಂಧವನ್ನು ಹೊಂದಿದೆ. ಲವಂಗವು ಶಿವನ ನೆಚ್ಚಿನ ಮಸಾಲೆ ಪದಾರ್ಥವಾಗಿದೆ. ಹನುಮಂತನನ್ನು ಶಿವನ ರುದ್ರಾವತಾರ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಲವಂಗವನ್ನು ಹನುಮಂತನಿಗೆ ಅರ್ಪಿಸುವುದರಿಂದ ಅಪೇಕ್ಷಿತ ಫಲವನ್ನು ಮತ್ತು ಸಕಾರಾತ್ಮಕ ಪರಿಣಾಮಗಳನ್ನು ಪಡೆದುಕೊಳ್ಳಬಹುದು. ಹನುಮಂತನನ್ನು ಪೂಜೆ ಮಾಡುವ ಸಮಯದಲ್ಲಿ ಲವಂಗವನ್ನು ಹನುಮಂತನಿಗೆ ಅರ್ಪಿಸಿದ್ರೆ ಇದರಿಂದ ನಿಮ್ಮ ವಿವಿಧ ಆಸೆಗಳು ಪೂರ್ಣಗೊಳ್ಳುತ್ತದೆ. ನಿಮ್ಮ ಬೇಡಿಕೆಯ ಪೂರ್ಣಗೊಳ್ಳಲು ಇದು ಸಹಕಾರಿ ಕೂಡ ಆಗುತ್ತದೆ. ನಿದ್ರೆಯ ಸಮಸ್ಯೆಗಳನ್ನು ಎದುರಿಸುತ್ತಿರುವವರಿಗೆ ಈ ಪರಿಹಾರವು ಅತ್ಯಂತ ಪರಿಣಾಮಕಾರಿಯಾಗಿದೆ. ಹನುಮಂತನಿಗೆ 11 ಲವಂಗವನ್ನು ಅರ್ಪಣೆ ಮಾಡುವುದರಿಂದ ಆತನು ನಮ್ಮ ಕಾಯಿಲೆಗಳಿಂದ ಮುಕ್ತರನ್ನಾಗಿಸುತ್ತಾನೆ. ಯಾರಾದರೂ ಸಂಪತ್ತನ್ನು ಹುಡುಕುತ್ತಿದ್ದರೆ ಅಥವಾ ತೀವ್ರ ಹಣದ ತೊಂದರೆಯನ್ನು ಎದುರಿಸುತ್ತಿದ್ದರೆ ಅವರು ಸಾಸಿವೆ ಎಣ್ಣೆಯಲ್ಲಿ 2 ಸಾಸಿವೆಯನ್ನು ಹಾಕಿ ಈ ಎಣ್ಣೆಯಿಂದ ಹನುಮಂತನಿಗೆ ದೀಪವನ್ನು ಬೆಳಗಬೇಕು ಹಾಗೂ ಲವಂಗವನ್ನು ಹನುಮಂತನಿಗೆ ಅರ್ಪಿಸಬೇಕು. ಇದು ಶೀಘ್ರವಾಗಿ ಹಣದ ಸಮಸ್ಯೆಯನ್ನು ದೂರಾಗಿಸುತ್ತದೆ. ಭಕ್ತರು ಬೆಳಗಿನ ಜಾವದಲ್ಲಿ ಉದಯಿಸುವ ಸೂರ್ಯನನ್ನು ದಿಟ್ಟಿಸುತ್ತಾ ಭಗವಾನ್ ಹನುಮಂತನನ್ನು ಧ್ಯಾನಿಸಿದರೆ ಮತ್ತು ನಂತರ ಕೆಲವು ಲವಂಗಗಳನ್ನು ಅರ್ಪಿಸಿದರೆ ಅವರು ಗಂಭೀರ ಕಾಯಿಲೆಯಿಂದ ಪರಿಹಾರವನ್ನು ಪಡೆಯಬಹುದು. ಯಾವುದೇ ಪ್ರಮುಖ ಕೆಲಸಕ್ಕಾಗಿ ಮನೆಯಿಂದ ಹೊರಡುವ ಮೊದಲು ಭಕ್ತರು ಹನುಮಂತನಿಗೆ ಲವಂಗವನ್ನು ಅರ್ಪಿಸಬೇಕು. ಇದು ಖಂಡಿತವಾಗಿಯೂ ನೀವು ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಲು ಸಹಕರಿಸುತ್ತದೆ. ಇದರಿಂದ ನಿಮ್ಮ ಕೆಲಸದಲ್ಲಿ ಯಾವುದೇ ಅಡೆತಡೆಗಳು ಎದುರಾಗುವುದಿಲ್ಲ.